ನಮಸ್ಕಾರ ವೀಕ್ಷಕರೇ, ಲೆವೆನ್ ವಿಲರ್ಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ನಾವು ಈ ಸಂಚಿಕೆಯಲ್ಲಿ ಬುಧ ಆದಿತ್ಯ ಯೋಗ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಸೊ ಇದು ಪೆಕ್ಯುಲರ್ ಆಗಿ ಯಾವ ಥರ ಅಂದರೆ, ಇದು ಯೋಗ ಇದ್ರೂ ಕೂಡ ಒಂದೊಂದು ಟೈಮ್ ವರ್ಕ್ ಆಗಲ್ಲ, ಕೆಲವೊಂದು ಟೈಮ್ ನಾವೇ ಆ್ಯಕ್ಟಿವೇಷನ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿಯಾಗಿ ನಾವೇ ಆ್ಯಕ್ಟಿವೇಷನ್ ಮಾಡಬೇಕು, ಸೊ ಇದು ಯಾವ ರೀತಿ ಫಲ ಕೊಡುತ್ತೆ, ಎಲ್ಲ ಜಾತಕಸ್ಥರಿಗೂ ಇದು ಫಲ ಕೊಡಲ್ಲ, ಸೊ ಇದ್ರೂ ಒಂದೊಂದು ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ, ಅದು ಯಾವ ರೀತಿಯಾಗಿ ಈ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತೊಂದು ಸ್ವಲ್ಪ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಬುಧ ಆದಿತ್ಯ ಯೋಗ ಅಂದರೆ ಏನು? ಸೊ ಇಲ್ಲಿ ಸಿಂಪಲ್ಲು ಒಂದು ಬುಧ ಹಾಗೂ ಸೂರ್ಯ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಬುಧ ಆದಿತ್ಯ ಯೋಗ ಆಗುತ್ತೆ. ಸೊ ಅದು ಯಾವ ಸ್ಥಾನದಲ್ಲಾದರೂ ಆಯಿತು, ಪರವಾಗಿಲ್ಲ. ಸೊ ಇಲ್ಲಿ ಸೂರ್ಯ ನೀಚ ಸ್ಥಾನದಲ್ಲಿದ್ದಾಗಲೂ ಪರವಾಗಿಲ್ಲ, ಅಥವಾ ಬುಧ ನೀಚ ಸ್ಥಾನದಲ್ಲಿದ್ದರೂ ಪರವಾಗಿಲ್ಲ. ಸೊ ಇಲ್ಲಿ ಈ ಅಂಥದೇ ಸ್ಥಾನ ಇದ್ದರೂ ಪರವಾಗಿಲ್ಲ. ಸೊ ಇದೆಲ್ಲ ಸ್ಥಾನದಲ್ಲೂ ಕೂಡ ಬುಧ ಆದಿತ್ಯ ಯೋಗ ಕ್ರಿಯೇಟ್ ಆಗುತ್ತೆ. ಸೊ ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇದು ಹತ್ತನೇ ಮನೆಯಲ್ಲಿದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ಲು ಇವಾಗ ಯಾವುದೋ ಒಂದು ಲಗ್ನ ಅಂದ್ಕೊಳ್ಳೋಣ, ಈಗ ಸಿಂಹ ಲಗ್ನ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಸೊ ಹತ್ತನೇ ಮನೆ ವೃಷಭ ರಾಶಿ ಬರುತ್ತೆ. ಸೊ ವೃಷಭದಲ್ಲಿ ಬುಧ ಹಾಗೂ ಆದಿತ್ಯ ಇಬ್ಬರು ಒಟ್ಟಿಗೆ ಇದ್ದರು. ಸೊ ಇಲ್ಲಿ ಬುಧ ಸೂರ್ಯ ಎರಡೂ ಒಟ್ಟಿಗೆ ಇದ್ದಾಗ ಬುಧ ಆದಿತ್ಯ ಯೋಗ ಕ್ರಿಯೇಟ್ ಆಗುತ್ತಲ್ವಾ. ಸೊ ಹತ್ತನೇ ಮನೆಯಲ್ಲಿ ಬೆಸ್ಟ್ ಪೊಸಿಷನ್ನಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ಹತ್ತನೇ ಮನೆ ತುಂಬ ಒಳ್ಳೆಯದು, ಬುಧ ಆದಿತ್ಯ ಯೋಗ ಇದ್ದರೆ ಅದು ಹತ್ತನೇ ಮನೆಯಲ್ಲಿದ್ದರಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದೇ ರೀತಿ ಎಂಟು ಹಾಗೂ ಹನ್ನೆರಡನೇ ಮನೆಯಲ್ಲಿದ್ದರೆ, ಸೊ ಇಲ್ಲಿ ಸಿಂಹ ಲಗ್ನದವ್ರಿಗೇ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ಲು ಇಲ್ಲಿ ಕ್ರಿಯೇಟ್ ಆಯಿತು, ಸೊ ಇಲ್ಲಿ ಅಷ್ಟು ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಸೊ ಅದೇ ರೀತಿಯಾಗಿ ಒಂದು ಎಂಟನೇ ಮನೆ ಅಂದರೆ ಇಲ್ಲಿ ಮೀನರಾಶಿ ಬರುತ್ತೆ, ಸೊ ಇಲ್ಲಿ ಮೀನರಾಶಿಯಲ್ಲಿ ಕ್ರಿಯೇಟ್ ಆಯಿತು, ಸೊ ಇಲ್ಲೂ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಸೊ ಇನ್ನೊಂದು ಬುಧ ಆದಿತ್ಯ ಯೋಗದ ಬಗ್ಗೆ ಗಮನಾರ್ಹ ವಿಷಯ ಏನಂದರೆ, ಈ ಯೋಗ ನಮ್ಮ ಯೋಗ್ಯತೆಗೆ ತಕ್ಕಂತೆ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಯೋಗ ಯಾರಿಗೆ ಇರಲಿ, ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ ಅನ್ನೋ ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇವಾಗ ಈ ಯೋಗ ಯಾರಿಗಿದ್ರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ, ಸೊ ಅವರವರ ಯೋಗ್ಯತೆಗೆ ತಕ್ಕಂತಿರ್ತಾರೆ. ಸೊ ಒಬ್ಬರು ವಾಚ್ಮ್ಯಾನ್ ಆಗಿರ್ಬೋದು, ಒಬ್ಬರು ಅಟೆಂಡರ್ ಆಗಿರ್ಬೋದು, ಇನ್ನೊಬ್ಬ ಹೋಟೆಲ್ ಓನರೇ ಆಗಿರ್ಬೋದು, ಇನ್ನೊಬ್ಬ ಅಲ್ಲಿ ಬಂದು ಸ್ಟೇ ಮಾಡೋವಂಥ ಪ್ಯಾಸೆಂಜರ್ ಆಗಿರ್ಬೋದು. ಸೊ ಇಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದು, ಫೈವ್ ಸ್ಟಾರ್ ಹೋಟ್ಲಲ್ಲಿ ಇರಬೇಕು ಅಂತ ಅಲ್ಲ. ಸೊ ಅದೊಂದು ಎಕ್ಸಾಂಪಲ್, ಅವರವರ ಯೋಗ್ಯತೆಗೆ ತಕ್ಕಂತೆ ಈ ಯೋಗ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಕೆಲವೊಂದು ಟೈಮು ಇದು ಆ್ಯಕ್ಟಿವೇ ಆಗೋದಿಲ್ಲ. ಸೊ ಏನಕ್ಕೆ ಆ್ಯಕ್ಟಿವೇ ಆಗೋದಿಲ್ಲ ಅಂದರೆ ಹೇಳಿದ್ನಲ್ಲ, ಸೊ ಇಲ್ಲಿ ಎಂಟು ಹಾಗೂ ಹನ್ನೆರಡನೇ ಮನೆಯಲ್ಲಿ ಬುಧ ಹಾಗೂ ಆದಿತ್ಯ ಯೋಗ ಇದ್ದರೂ ಕೂಡ ಅದು ಅಷ್ಟಾಗಿ ಆ್ಯಕ್ಟಿವ್ ಆಗೋದಿಲ್ಲ. ಸೊ ಇದು ಕೂಡ ಮೇಯ್ನಾಗಿ ಬುಧ ಅಥವಾ ಸೂರ್ಯನ ಮಹಾದಶಗಳು ಬರಲೇಬೇಕು, ಅಲ್ಲಿ ತನಕ ಈ ಬುಧ ಆದಿತ್ಯ ಯೋಗ ಆ್ಯಕ್ಟಿವ್ ಆಗೋದಿಲ್ಲ. ಸೊ ಇದಿಷ್ಟು ಇವತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.